ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಟೆನ್ಷನ್ ಇದೆಯಾ? ನಾನು ನೋಡಿದ್ರೆ ಟೆನ್ಷನ್ ಕಾಣುತ್ತಾ? ಜನತೆಯ ಸ್ಪಷ್ಟ ಬಹುಮತದ ಸರ್ಕಾರ ಜನತೆ ನೀಡುತ್ತೆ ಅಂತಕಂತ ಸಂಪೂರ್ಣ ವಿಶ್ವಾಸ ಇದೆ ಸರ್. ಈಗ ಪಂಚರತ್ನ ಯಾತ್ರೆಗೆ ಸಾಕಷ್ಟು ಜನ ದೇಣಿಗೆಯನ್ನು ಕೊಟ್ಟಿದ್ರು. ನನ್ನ ಈ ಹೋರಾಟದ ಬಗ್ಗೆ ಕುತೂಹಲ ಇತ್ತು. ಇವತ್ತು ಹಲವಾರು ಮಕ್ಕಳು ಒಂದು ಕಾಯಿಲೆಗಳನ್ನು ಸಂಗ್ರಹ ಮಾಡಿ ಕೊಟ್ಟಂತದಕ್ಕೆ ಅದನ್ನು ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಪಂಚರತ್ನ ಯಾತ್ರೆ ಇಡೀ ಕರ್ನಾಟಕದಲ್ಲಿ ಯಶಸ್ವಿಯಾಗಿದೆ. ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಜನತಾಜನದ ಪರವಾದ ಒಂದು ತೀರ್ಮಾನಗಳನ್ನ ನಾಡಿನ ಜನತೆ ಮಾಡತಕ್ಕಂತ ನಿಟ್ಟಿನಲ್ಲಿ ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ. ಸರ್, ಈಗ ಚೌರೇಗೌಡರು ಆಲ್ರೆಡಿ ಮೂರು ಸಾರಿ ನಿಂತಿದ್ರು, ಅಲ್ಪ ಮತಗಳು ನಡೆಸಿದ್ರು. ಈ ಬಾರಿ ಅವರು ಚುನಾವಣೆ ನಿಲ್ಲತಕ್ಕಂತ ಆಸಕ್ತಿ ಅವರಿಗೆ ಇರಲಿಲ್ಲ. ಅವರಿಗೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳಿಂದ ಆದರೂ ಸಹ ಪಕ್ಷದ ಕಾರ್ಯಕರ್ತರುಗಳ ಒತ್ತಡ ಮತ್ತು ನನ್ನ ಒಂದು ಸಲಹೆ ಮೇರೆಗೆ ಪುನಃ ಅವರು ಏನು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಕಳೆದ ಮೂರು ಬಾರಿಯ ಅವರ ಹಿನ್ನಡೆ ಏನಿದೆ, ಜನತೆ ಅವರಿಗೆ ಅನುಕಂಪದ ಒಂದು ಹಿನ್ನೆಲೆ ಮತ್ತು ಬಿ ಜೆ ಪಿ ಆಡಳಿತ ಅವರ ಭ್ರಷ್ಟಾಚಾರದ ನಡವಳಿಕೆಗಳನ್ನು ಗಮನಿಸಿ ಜವರಾಯಗೌಡರ ಪರವಾದಂಥ ಅಲೆ ಇವತ್ತು ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೆ. ಸರ್, ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಐದು ಕಸದ ಘಟಕಗಳನ್ನು ಇವತ್ತೇನು ನಿರ್ಮಾಣ ಮಾಡಿದ್ದಾರೆ, ಅದರ ಬಗ್ಗೆ ಬಹಳ ವಿರೋಧ ಇದೆ. ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆನೂ ನಾನು ಸರ್ಕಾರ ರಚನೆ ಆದ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ರಾಜ್ಯದ ಜನಕ್ಕೆ ಹಾಗೂ ಕ್ಷೇತ್ರದ ಜನಕ್ಕೆ ಕುಮಾರಸ್ವಾಮಿ ಅವರಿಂದ ನಾಡಿನ ಜನತೆಗೆ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರ ಜನತಾದಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಪಂಚರತ್ನ ಯಾತ್ರೆಯಲ್ಲಿ ನಾವಿದ್ದೀವಿ. ನಮ್ಮ ಜೊತೆ ಇವತ್ತು ಕುಮಾರಸ್ವಾಮಿ ಅವರಿದೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಪಂಚರತ್ನ ಯಾತ್ರೆ ಇಡೀ ಕರ್ನಾಟಕದಲ್ಲಿ ಯಶಸ್ವಿಯಾಗಿದೆ, ಜೊತೆಗೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಇವತ್ತು ಗ್ರಾಮೀಣ ಪ್ರದೇಶದ ಜೊತೆಗೆ ನಗರ ಪ್ರದೇಶದಲ್ಲೂ ಸಹ ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂಥ ರೀತಿಯಲ್ಲಿ ಜನತೆಯ ಒಂದು ಪ್ರೋತ್ಸಾಹ ಸ್ಪಂದನೆ ದೊರಕಿರ್ತಕ್ಕಂಥದ್ದೇನಿದೆ. ಒಟ್ಟಾರೆ ಈ ಬಾರಿ ಜನತಾದಳದ ಪರವಾದ ಒಂದು ತೀರ್ಮಾನಗಳನ್ನು ನಾಡಿನ ಜನತೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಜವರೇಗೌಡರು ಆಲ್ರೆಡಿ ಮೂರು ಸಾರಿ ನಿಂತಿದ್ರು, ಅಲ್ಪ ಮತಗಳನ್ನ ಸೋತಿದ್ರು. ಈ ಬಾರಿ ನೀವೇ ಹೇಳಿದ್ರಿ, ನೀವೇ ಒತ್ತಾಯ ಮಾಡಿ ಕಾರ್ಯಕರ್ತರ ಒತ್ತಾಯ ಮೇರೆಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ? ಇಲ್ಲ, ಅವರು ಈ ಬಾರಿ ಕಳೆದ ಮೂರು ಬಾರಿ ಚುನಾವಣೆಯಲ್ಲಿ ಆದಂಥ ಒಂದು ಪರಿಸ್ಥಿತಿಗಳು ಹಲವಾರು ಸಮಸ್ಯೆಗಳಿಗೆ ಒಳಗಾಗಿದ್ದರು. ಅದರಿಂದ ಈ ಬಾರಿ ಅವರು ಚುನಾವಣೆ ನಿಲ್ತಕ್ಕಂಥ ಆಸಕ್ತಿ ಅವ್ರಿಗಿರಲಿಲ್ಲ. ಅವ್ರಿಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಂದ ಆದರೂ ಸಹ ಪಕ್ಷದ ಕಾರ್ಯಕರ್ತರುಗಳ ಒತ್ತಡ ಮತ್ತು ನನ್ನ ಒಂದು ಸಲಹೆ ಮೇರೆಗೆ ಪುನಃ ಅವರು ಏನು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಇದು ಜನತೆಯ ಕಳೆದ ಮೂರು ಬಾರಿಯ ಅವರ ಹಿನ್ನಡೆ ಏನಿದೆ, ಜನತೆ ಅವರಿಗೆ ಅನುಕಂಪದ ಒಂದು ಹಿನ್ನೆಲೆ ಮತ್ತು ಬಿ ಜೆ ಪಿಯ ಆಡಳಿತ ಆ ಒಂದು ಆಡಳಿತದ ಅವರ ಭ್ರಷ್ಟಾಚಾರದ ನಡವಳಿಕೆಗಳನ್ನು ಗಮನಿಸಿ ಜವರಾಯಗೌಡರ ಪರವಾದಂಥ ಅಲೆ ಇವತ್ತು ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೆ. ಎಸ್ ಸರ್, ಈಗ ಪಂಚರತ್ನ ಯಾತ್ರೆಗೆ ಸಾಕಷ್ಟು ಜನ ದೇಣಿಗೆಯನ್ನು ಕೊಡ್ತಾ ಇದ್ರು, ವಿಶೇಷವಾಗಿ ಯಾರೋ ಈಗ ಚಿಲ್ಲರೆ ಒಂದು ಕಾಸನ್ನು ಕೊಟ್ಟರು, ನೀವು ಅದನ್ನು ಸಂತೋಷವಾಗಿ ಸ್ವೀಕರಿಸಿದ್ರಿ? ಇಲ್ಲ, ಮಕ್ಕಳು ಅವರ ತಂದೆ ತಾಯಿಗಳು ಕೊಟ್ಟಂಥ ಅವರ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಕೊಟ್ಟಂಥ ಹಣವನ್ನು ಅವರು ಕಾಯಿನ್ಗಳನ್ನು ಸಂಗ್ರಹ ಮಾಡಿ ಆ ಬಹುಶಃ ಕಾಯಿನ್ಗಳು 1,000 ರೂಪಾಯಿ ಇರ್ಬೋದು, ಇಲ್ಲ 1,5 ಸಾವಿರ ಇರ್ಬೋದು. ಆದರೆ ಮಕ್ಕಳಲ್ಲಿ ನನ್ನ ಈ ಹೋರಾಟದ ಬಗ್ಗೆ ಕುತೂಹಲ ಇದ್ದು ಆ ಮಕ್ಕಳೆಲ್ಲರೂ ಇವತ್ತು ಹಲವಾರು ಮಕ್ಕಳು ಆ ಒಂದು ಕಾಯಿನ್ಗಳನ್ನು ಸಂಗ್ರಹ ಮಾಡಿ ಕೊಟ್ಟಂಥದಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನು ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಪ್ರೀತಿಗೆ ಅವರ ಒಂದು ವಿಶ್ವಾಸಕ್ಕೆ ಅದು ನನಗೆ ದೊಡ್ಡ ಒಂದು ಬೆಲೆ ಅದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್, ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಮುಖ್ಯವಾಗಿ ಕಸದ ಘಟಕಗಳು ಈ ಒಂದು ಕ್ಷೇತ್ರದಲ್ಲಿದೆ ಸಿಕ್ಕಾಪಟ್ಟೆ. ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆಯಾ? ಇವತ್ತು ಯಶವಂತಪುರದ ಭಾಗದಲ್ಲಿ
ಐದು ಕಸದ ಘಟಕಗಳನ್ನು ಇವತ್ತೇ ನಾವು ನಿರ್ಮಾಣ ಮಾಡಿದ್ದಾರೆ, ಅದರ ಬಗ್ಗೆ ಬಹಳ ವಿರೋಧ ಇದೆ. ಅದೆಲ್ಲವನ್ನು ಗಮನಿಸಿದ್ದೇನೆ, ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆನೂ ನಾನು ಸರ್ಕಾರ ರಚನೆಯಾದ ಒಂದೂವರೆ ತಿಂಗಳಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊತೀವಿ. ಎಸ್ ಸರ್, ಈಗ ರಾಜ್ಯದಲ್ಲಿ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ, ಎಲ್ಲೋ ಒಂದು ಕಡೆ 2023 ಎಲೆಕ್ಷನ್ ಬರ್ತಾ ಇದೆ, ಕುಮಾರಸ್ವಾಮಿ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇದೆಯಾ? ನನ್ನ ನೋಡಿದ್ರೆ ಟೆನ್ಷನ್ ಕಾಣುತ್ತಾ? ನಾನು ಈ ಚುನಾವಣೆಯಲ್ಲಿ ಜನತೆಯ ಸ್ಪಷ್ಟ ಬಹುಮತದ ಸರ್ಕಾರ ಜನತೆ ನೀಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಅಂದ ಯಾವುದೇ ರೀತಿಯ ನನಗೆ ಒತ್ತಡಗಳಿಲ್ಲದೆ ಅತ್ಯಂತ ಮುಕ್ತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಡೆದಾಗಿ ರಾಜ್ಯದ ಜನಕ್ಕೆ ಹಾಗೂ ಕ್ಷೇತ್ರದ ಜನಕ್ಕೆ ಕುಮಾರಸ್ವಾಮಿ ಅವರಿಂದ ಎರಡು ಮಾತು ಸರ್. ಕಡೆದಾಗಿ ರಾಜ್ಯದ ಜನಕ್ಕೆ ನಿಮ್ಮ ಮಾತು. ನಾಡಿನ ಜನತೆಗೆ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರ ಜನತಾದಳ. ಇವತ್ತು ಭ್ರಷ್ಟ ವ್ಯವಸ್ಥೆ ಒಂದು ಕಡೆ, ನಾಡಿನಲ್ಲಿ ಬಡತನ ಅಂತಕ್ಕಂಥದ್ದು, ಆಹಾರದ ಪೌಷ್ಟಿಕಾಂಶದ ಕೊರತೆ ಈಗಲೂ 10 ಜಿಲ್ಲೆ ಇದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಇತ್ತೀಚಿನ ವರದಿ ಏನಿದೆ, ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವೊಂದು ಬಡತನವನ್ನು ಕಾಣ್ತಾ ಇದ್ದೇವೆ, ಇದೆಲ್ಲದಕ್ಕೆ ಪರಿಹಾರವನ್ನು ಶಾಶ್ವತವಾಗಿ ತರಲಿಕ್ಕೆ ಈ ಪಂಚರತ್ನ ಯೋಜನೆಯ ಮುಖಾಂತರ ನಾನೇನು ಜನಸಾಮಾನ್ಯರ ಪ್ರತಿ ಕುಟುಂಬದ ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಇಟ್ಟಿದ್ದೇನೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾಡಿನ ಜನತೆಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಎಸ್, ಥ್ಯಾಂಕ್ ಯು ಸರ್. ಎಸ್ ನೋಡಿದ್ರಲ್ಲ, ಇದು HD ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾ ಜೊತೆ ಹರೀಶಿಕೆ ಕರ್ನಾಟಕ ಟಿವಿ.